ಪಕ್ಷಗಳ ಸಭೆಯಲ್ಲಿ ಒಮ್ಮತವಿಲ್ಲದ ನಿರ್ಧಾರಗಳು ರಾಜ್ಯಪಾಲರ ಅಂಗಳದಲ್ಲಿ ಕೋವಿಡ್ ಬಗ್ಗೆ ಸಭೆ ಸುಮಾರು ದಿನಗಳಿಂದ ಗಗನಮಟ್ಟಕ್ಕೆ ಏರುತ್ತಿರುವ ಈ ಕರೋನಾ ವೈರಸ್ನ ರೂಪಾಂತರಿ ವೈರಸ್ಗಳು ಎರಡನೇ ಅಲೆ ತುಂಬಾ ಆತಂಕ ಸೃಷ್ಟಿಸಿದ್ದಕ್ಕಾಗಿ ಸೋಮವಾರ ನಡೆದ ಸರ್ವಪಕ್ಷಗಳ ಸಭೆಯಲ್ಲಿ ಯಾವುದೇ ನಿರ್ದಿಷ್ಟ ಮಾರ್ಗಸೂಚಿಗಳು ನಿರ್ಧಾರವಾಗದ ಕಾರಣ ಸರ್ವಪಕ್ಷಗಳ ಸಭೆಯ ನೇತೃತ್ವ ವಹಿಸಿದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ದು ಮತ್ತು ಈ ಸಭೆಯಲ್ಲಿ ಆರ್ ಅಶೋಕ್ ಡಾಕ್ಟರ್ ಕೆ ಸುಧಾಕರ್ ಮತ್ತು ಕಾಂಗ್ರೆಸ್ನ ಪಕ್ಷದ ರಾಮಲಿಂಗಾರೆಡ್ಡಿ ಮತ್ತು ಸಿಎಂ ಇಬ್ರಾಹಿಂ ಜೆಡಿಎಸ್ ಶಾಸಕರಾದ ಎಚ್ ರೇವಣ್ಣರವರು ಭಾಗವಹಿಸಿದ್ದು ಈ ಸಭೆಯ ಮುಕ್ತಾಯದ ಬಳಿಕ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳದೆ ಮುಂದಿನ ಸಭೆಯಲ್ಲಿ ಮಾರ್ಗಸೂಚಿ ಪ್ರಕಟಣೆ ಮಾಡಲಾಗುವುದೆಂದು ಆರ್ ಅಶೋಕ್ ತಿಳಿಸಿದರು ಇದರ ಹಿನ್ನೆಲೆಯಲ್ಲಿ ಇಂದು ಸಂಜೆ 4:30ಕ್ಕೆ ರಾಜ್ಯಪಾಲ ವಾಜಾಬಾಯಿ ವಾಲಾರವರು ಸರ್ವಪಕ್ಷಗಳ ಸಭೆ ಕರೆದಿದ್ದು ಇದರಲ್ಲಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ರಾಮಲಿಂಗಾರೆಡ್ಡಿ ಡಿಕೆ ಸುರೇಶ್ ಹಾಗೂ ಜೆಡಿಎಸ್ನ ಎಚ್ ರೇವಣ್ಣ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಶಾಸಕರು ಸಂಸದರು ಪಾಲ್ಗೊಂಡು ಕರೋನಾ ನಿರ್ವಹಣೆ ಕಠಿಣ ಮಾರ್ಗಸೂಚಿಗಳನ್ನು ಈ ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಿ ಪಾಸು ಮಾಡಿ ಆರ್ಥಿಕ ಚಟುವಟಿಕೆಗೆ ಜನರ ಜೀವನಕ್ಕೆ ತೊಂದರೆಯಾಗದಂತೆ ಮಾರ್ಗಸೂಚಿಗಳನ್ನು ನಿರೂಪಿಸಿ ಪ್ರಕಟಿಸಲಾಗುವುದೆಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತಿಳಿಸಿದ್ದಾರೆ. ದಿ ಬೆಳಗಾವಿ ಎಕ್ಸ್‌ಪ್ರೆಸ್ ನ್ಯೂಸ್ ಕಾಕ್ತಿ.